ನನ್ನ ನಿರ್ದೇಶಕ ಅಂತ ನನ್ನ ಚೂಸ್ ಮಾಡಿದಾಗ ತುಂಬಾ ಖುಷಿ ಆಯ್ತು, ಜೊತೆಗೆ ಭಯನೂ ಆಯ್ತು. ಭಯ ಯಾಕಂದ್ರೆ ಆ ಸೂರ್ಯವಂಶ ಅನ್ನೋ ಟೈಟ್ಲು ನಾವೆಲ್ಲ ಅವಾಗ ಸ್ಕೂಲ್ ಎಲ್ಲ ಹೋದ್ರು, ಸೂರ್ಯವಂಶ ಸಿನಿಮಾ ಬಂದಾಗಿಲ್ಲ, ಸೊ ವಿಷ್ಣು ಸರೇ ಬಂದಂಗೆ ಆಯ್ತು ಮುಖದ ಮೇಲೆ. ಆ ಥರ ನನಗೆ ಒಂಥರ ಭಯ ಅಂದ್ರೆ ಆ ಥರ ಆಯ್ತು. ಸೊ ಈ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ, ನಿಭಾಯಿಸಿದಿರಿ ಕೂಡ. ಸೊ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ನಂಜುನ್ ಸರ್ ಕೊಡೋದ ಇದು ಕೋಆಪ್ರೇಟ್ ಮಾಡೋದಾಗಲಿ, ಸುಂದರ್ ಸರ್ ಆಗಲಿ, ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಸೊ ಹೊಸಬ ಚಿಕ್ಕನ್ ಅನ್ನೋದು ಯಾವತ್ತೂ ಎಲ್ಲೂ ತೋರಿಸ್ಕೊಟ್ಟಿಲ್ಲ. ಸೊ ತುಂಬ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಇಲ್ಲ ಸರ್, ಆ ಥರದಲ್ಲಿ ಇಲ್ಲ. ಅವ್ರದ್ದೊಂದು ಜೆರಾಕ್ ತಗೊಂಡಿದ್ದೀವಿ ಅದರಲ್ಲಿ, ಅವ್ರ ಗೆಟಪ್ ಆಗಿರ್ಬೋದು, ಆ ಸ್ಟೈಲ್ ಆಗಿರ್ಬೋದು, ಅಂದ್ರೆ ಸರ್ ಮಾಡಿದರೆ ಬಂತು ಆ ಸೀನ್ಗಳು ಅಂತ ಏನು ಆ್ಯಡ್ ಮಾಡಿಲ್ಲ ಸರ್. ಸರ್ ಎರಡೂ ಇದೆ ಸರ್, ಹೊಸಬರಿಗೂ ಇದೆ. ವಿಷ್ಣು ಸರ್ ಮುಂಚೆ ನಾಗ್ರಹವಿಂದ ಹಿಡಿದ್ಬಿಟ್ಟು ಈ ಲಾಸ್ಟ್ ಆಪ್ತರಕ್ಷಕ ಬಂದಲ್ಲ ಅಲ್ಲಿವರೆಗೂ ಏನು ಆಡಿಯನ್ಸ್ ಇದ್ದಾರೆ ಅಥವಾ ಮುಂದೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದರದ್ದು ಇದರಲ್ಲಿದೆ ಸರ್. ಹಾ ಸರ್, ಹೋಮ್ವರ್ಕ್ ಇದೆ ಸರ್, ಅದು ಸೀನ್ಗಳು ಕಥೆಗಳು ಮಾಡ್ತಾ ಇದ್ದೀವಿ. ಸೊ ನಡೀತಾ ಇದೆ ಸರ್. ಸರ್ ಈಗ ಅಬೌಟ್ 15-20 ಎಪಿಸೋಡ್ಸ್ ನಡೀತಿದೆ ಸರ್, ನಡೀತಿದೆ ಸರ್. ಜನರ ಆಶೀರ್ವಾದ ಸರ್, 5,000 ಅಂದ್ರೂ ಹೂನೆ ಇಲ್ಲ ಸರ್, ಇಲ್ಲ ಆ ತರ ಇಲ್ಲ ಸರ್. ಇದು ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ, ಡಿಫ್ರೆಂಟ್ ಸ್ಟೋರಿ ಸರ್. ಇರ್ತಾರೆ ಸರ್, ಗ್ಯಾರಂಟಿ ಇದೆ ಸರ್, ಇರ್ತಾರೆ ಸರ್, ಆ ಭರವಸೆ ಇದೆ ಸರ್. ಲೊಕೇಶನ್ಸು ಕನಕಪುರ ರೋಡಲ್ಲಿ ರವಿಕಿರಣ್ ಎಸ್ಟೇಟ್ ಅಂತಿದೆ. ಸೊ ಅಲ್ಲಿ ಆರ್ ಕೆ ಎಸ್ಟೇಟ್, ಅಲ್ಲೊಳಗಡೆ ಇವ್ರದ್ದು ಮೇನ್ ಟ್ರ್ಯಾಕ್ ಜಮೀನ್ದಾರ್ ಟ್ರ್ಯಾಕ್ ಏನಿದೆ ಅಲ್ಲಿ ಮಾಡ್ತಿದ್ದೆ ಸರ್. ಇನ್ನೊಂದು ಟ್ರ್ಯಾಕ್ ಬಂದುಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇದೆ, ರವಿಕಿರಣ್ ಎಸ್ಟೇಟ್ ಪಕ್ಕದಲ್ಲಿ ಇದೆ. ಸೊ ಎರಡು ಲೊಕೇಶನ್ ಅಲ್ಲೇ ಮಾಡ್ತೀವಿ ಸರ್, ನಾಗವಂಶದ್ದು ಮತ್ತು ಸುವಂಶದ್ದು. ಸಕ್ಕತ್ತೆ ಚಾಲಿ, ಹೌದು ಸರ್, ಹೌದು ಸರ್, ಹೌದು. ಓಕೆ, ಥ್ಯಾಂಕ್ ಯು ಸರ್. ಎಲ್ಲ ಸಹಕಲಾವಿದರು, ಹಿರಿಯರು ಹಾಗೂ ಅನ್ನದಾತರು ಎಲ್ಲಕ್ಕಿಂತಲೂ ಮೀರಿ ತಮ್ಮದ ಯಾವುದೇ ಸ್ವಾರ್ಥ ಇಲ್ಲದೆ ತಾವು ಕ್ಯಾಮರಾ ಹಿಂದೆ ನಿಂತ್ಕೊಂಡು, ತಾವು ಆ ಕುಂಚವನ್ನು ಹಿಡ್ಕೊಂಡು, ತಾವು ಸ್ಟಾರ್ಟ್ ಕಟ್ಟು ಹೇಳ್ತಾ ನಮ್ಮನ್ನು ಚೆನ್ನಾಗಿ ಜನಗಳ ನೋಡೋ ರೀತಿಯಲ್ಲಿ ನೋಡ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನನ್ನ ತಾಂತ್ರಿಕ ವರ್ಗ, ಇವರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ಸಿನಿಮಾ ಆಗಲಿ ಅಥವಾ ಧಾರಾವಾಹಿ ಆಗಲಿ, ಒಂದು ಸಾಂಘಿಕ ಪ್ರಯತ್ನ. ಆ ಧಾರಾವಾಹಿಗೆ ಹಣ ಹೂಡಿಕೆ ಮಾಡುವಂತಹ ನಿರ್ಮಾಪಕರಿಂದಲಾಗಲಿ ಅಥವಾ ಅದನ್ನು ಜನಗಳಿಗೆ ತಲುಪಿಸುವಂತಹ ವಾಹಿನಿಯಾಗಲಿ, ತಂಡದಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ತಾಂತ್ರಿಕ ವರ್ಗದಾರ ಆಗಲಿ, ಎಲ್ಲರೂ ಸೇರಿ ಮಾಡುವಂತಹ ಸಾಂಘಿಕ ಪ್ರಯತ್ನಕ್ಕೆ ಸಿಕ್ಕುವಂತಹ ಆ ಗೌರವವೇ ನಮ್ಮೆಲ್ಲರಿಗೂ ಹಂಚಿಕೆ ಆಗುವಂಥ ಗೌರವ. ಹಾಗಾಗಿ ಯಾರಾದರೂ ಇದು ನನ್ನಿಂದ ಆಯಿತು ಅಥವಾ ನಾನು ಮಾಡಿದ್ದರಿಂದ ಆಯಿತು ಅಂತ ತಿಳ್ಕೊಂಡ್ರೆ ಬಹುಶಃ ತಪ್ಪಾಗುತ್ತೆ. ಹಾಗಾಗಿ ನಾವೆಲ್ಲರೂ ಸೇರಿ ತುಂಬ ಪ್ರೀತಿಯಿಂದ, ತುಂಬ ಆತ್ಮಗೌರವದಿಂದ, ತುಂಬ ವಿಶ್ವಾಸದಿಂದ ನಿಮಗೆ ಒಂದು ತಟ್ಟೆಯಲ್ಲಿ ಚೆನ್ನಾಗಿರುವಂತಹ ರುಚಿ ರುಚಿಯಾದಂತಹ ಅನ್ನ, ಹಣ್ಣು, ಕುಡಿಯೋಕ್ಕೆ ಚೆನ್ನಾಗಿರುವಂಥ ಪಾನೀಯ ಎಲ್ಲವನ್ನು ನಾವು ನಿಮ್ಮ ಮುಂದೆ ಅರ್ಪಿಸಿದ್ದೀವಿ. ಅದನ್ನು ತಿಂದು ಸಂತೋಷಪಟ್ಟು ಆತ್ಮಾನಂದ ಅನುಭವಿಸಿ ನೀವು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡೋದಷ್ಟೇ ನಾವು ನಿಮ್ಮನ್ನು ಕೇಳ್ಕೊಳ್ತಾ ಇರೋದು. ಹಾಗಾಗಿ ಈ ತಂಡದ ಪರವಾಗಿ ನಮ್ಮನ್ನು ಇಷ್ಟೊಂದು ಪ್ರೀತಿಯಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಪ್ರಶ್ನೆಗಳು ಉತ್ತರ ಕೇಳುವಂತಹ ಈ ಸುಸಂದರ್ಭ ನಿಜವಾಗಲೂ ಬಹಳ ಶ್ಲಾಘನೀಯ. ಕಲಾವಿದನಾಗಿ ಪ್ರತಿಯೊಂದು ಪಾತ್ರವು ಅವನು ಬೆಳಿಗ್ಗೆ ಹುಟ್ಟಿದಾಗ ಹುಟ್ಟುತ್ತಾನೆ, ಮತ್ತು ರಾತ್ರಿ ಮಲಕೊಂಡಾಗ ಉಸಿರಾಟ ಒಂದು ಬಿಟ್ಟು ಸಾಯ್ತಾನೆ, ಮತ್ತು ಮಾರನೇ ದಿನ ತಿರುಗಿ ಹೊಸದಾಗೆ ಹುಟ್ಟಬೇಕು. ಹಾಗಾಗಿ ನಾ ಹಿಂದೆ 50 ಸಿನಿಮಾ ಮಾಡಿದ್ದೀನಿ, 500 ಎಪಿಸೋಡ್ ಮಾಡಿದ್ದೀನಿ, ಅದು ಯಾವುದೂ ಪ್ರಯೋಜನಕ್ಕೆ ಬರಲ್ಲ. ನಿನ್ನೆ ನಾವು ಏನು ಮಾಡಿದ್ದೀವಿ ಅನ್ನೋದು ಕೇವಲ
ನಮ್ಮ ಮನಸ್ಸಿನ ಒಳಗಡೆ ನಮಗೆ ಕೊಡಬಹುದಾದಂಥ ಒಂದು ಉತ್ತೇಜನ, ಒಂದು ಆತ್ಮಾಭಿಮಾನ ಅಷ್ಟೇ ಹೊರತು ಆವತ್ತು ಬೆಳಿಗ್ಗೆ ನಾವೇನು ಮಾಡ್ತೀವಿ. ಹಾಗಾಗಿ ಪ್ರತಿಯೊಂದು ದಿನ ಕಲಾವಿದನೂ ಹುಟ್ಟುತ್ತಾನೆ, ಕಲೆನೂ ಹುಟ್ಟುತ್ತೆ, ಹಾಗೆ ಪಾತ್ರನೂ ಹುಟ್ಟುತ್ತೆ. ನೆನ್ನೆ ತುಂಬ ಚೆನ್ನಾಗಿ ಮಾಡಿದ್ರಲ್ಲ ಸರ್, ಯಾಕೆ ಇವತ್ತು ಎರಡು ಟೇಕ್ ತೊಗೊಂಡ್ರಿ ಅಂತ ಕೇಳಿದ್ರೆ, ಅದು ಆ ಸಮಯ ಸಂದರ್ಭ. ಹಾಗಾಗಿ ಇದರಲ್ಲಿ ನಮ್ಮನ್ನು ಪ್ರತಿಯೊಂದು ಆ ಕಣ್ಣನ್ನ ನೋಟ ಇರಬಹುದು, ಮಾತಿನ ಓಟ ಇರಬಹುದು, ಆ ಓಘ ಇರಬಹುದು, ಅದೆಲ್ಲವನ್ನು ತುಂಬ ನೇರ್ಪಾಗಿ, ಅದಕ್ಕೆ ಕೆಲವು ಕನ್ನಡದ ಪದಗಳನ್ನ ನಾನು ಇದರ ಬಳಕೆಯಲ್ಲಿ ಇಲ್ಲದೆ ಇರುವಂಥದ್ದು ಉಪಯೋಗಿಸ್ತಾ ಇರೋದಕ್ಕೆ ಮುಖ್ಯವಾದಂಥ ಕಾರಣ, ಒಬ್ಬ ಕಲಾವಿದನಿಗೆ ಭಾಷೆಯನ್ನು ಪ್ರಬುದ್ಧವಾಗಿ ಇರ್ತಕ್ಕಂಥ ಆ ಭಂಡಾರವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತಹ ಆದ್ಯ ಕರ್ತವ್ಯ ಇರುತ್ತೆ. ಅದನ್ನು ನಮ್ಮ ತಂದೆಯವರು ಹೇಳ್ತಾ ಇದ್ದರು. ಹಾಗಾಗಿ ಇಲ್ಲಿರುವಂತಹ ಸಾಕಷ್ಟು ಮಹನೀಯರು ನಮ್ಮ ತಂದೆಯವರನ್ನ ತೆರೆಯ ಮೇಲೋ ತೆರೆಯ ಹಿಂದೋ ಅಥವಾ ವೈಯಕ್ತಿಕ ಜೀವನದಲ್ಲೋ ನೋಡಿರ್ತೀವಿ. ಹಾಗಾಗಿ ಅವರ ಆಶಯಗಳನ್ನ, ಅವರ ಮಾತುಗಳನ್ನ, ಅವರ ಜೀವನ ಶೈಲಿಯನ್ನ ನಾವು ಅಳವಡಿಸ್ಕೊಂಡಿರೋದ್ರಿಂದ ಸರ್ವತ್ರ ಪೂಜೆ ಎಲ್ಲರೂ ನಮಗೆ ಗೌರವ ಕೊಡ್ತಾರೆ. ಅವರು ಗೌರವ ಕೊಟ್ಟಾಗ ನಾನು ಅದ ವಿಕ್ರಮ ಕೊಡ್ತಾ ಇರೋಂಥ ಗೌರವ ಅಂತ ತಿಳ್ಕೊಂಡ್ರೆ ಅದು ಬಹಳಷ್ಟು ಮೂರ್ಖತನ. ನನಗೆ ಸಿಗ್ತಾ ಇರುವಂತಹ ಗೌರವ ಕೇವಲ ಕಲಾಕೇಸರಿ ನಟ ಸಾಮ್ರಾಟ್ ಕಲಾ ಭೀಷ್ಮ ಉದಯ್ ಕುಮಾರ್ ಅವರಿಗೂ ತಲುಪಿಸುವಂಥದ್ದು. ನಾನು ಕೇವಲ ಪೋಸ್ಟ್ ಮ್ಯಾನ್ ಮಾತ್ರ, ಈ ಥರ ಈಸ್ಕೊಂಡು ಅಡ್ರೆಸ್ಗೆ ತಲುಪಿಸೋದಷ್ಟೇ ನನ್ನ ಕೆಲಸ. ಸೊ ಹಾಗಾಗಿ ನನ್ನನ್ನು ಅಷ್ಟೇ ಗೌರವದಿಂದ ಕೆಲಸ, ನನ್ನ ಸಹಕಲಾವಿದರು ನನ್ನ ನಿರ್ದೇಶಕರು ಸರ್ ನಾವು ಉದಯ್ ಕುಮಾರ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ ಹಾಗೆ ಅನ್ನಿಸ್ತು ಅಂತಂದಾಗ ನನ್ನ ಜನ್ಮ ಸಾರ್ಥಕ್ಯ. ನಾನು ಮಾಡುವಂತಹ ಪಾತ್ರ ನೇರ್ಪಾಗಿದ್ದರೆ ಅದು ಖಂಡಿತವಾಗಿಯೂ 60% ಹೊಣೆ ಉದಯ್ ಕುಮಾರ್ ಅವರು, ಇನ್ನು 39% ನನ್ನ ತಾಂತ್ರಿಕ ವರ್ಗ, ಒಂದೇ 1% ನಾನು. ಹಾಗಾಗಿ ಆ 1% ನೀವು ಆಶೀರ್ವಾದ ಮಾಡಿ. ನನ್ನ ಜೊತೆಯಲ್ಲಿ ನನ್ನ ಹಿರಿಯ ಕಲಾವಿದರಾದಂಥ ಸುಂದರ ರಾಜ್ ಅವರಾಗಲಿ, ಈಗಾಗಲೇ ಸಾಕಷ್ಟು ಅನುಭವಿ ಸಿನಿಮಾಗಳನ್ನು ಮಾಡಿ ಸೀರಿಯಲ್ಗಳನ್ನು ಮಾಡಿರುವಂತಹ ನಾಯಕ ನಟ ಅನಿರುದ್ಧ ಅವರಾಗಲಿ, ಇದುವರೆಗೂ ನಾನು ಒಂದು ದಿನ ಕೆಲಸ ಮಾಡೋಕ್ಕಾಗಲಿಲ್ಲ. ನಮ್ಮನ್ನ ಬೇರೆ ಟ್ರ್ಯಾಕಲ್ಲಿ ಇಟ್ಬಿಟ್ಟಿದ್ದಾರೆ. ನಾವಿಬ್ಬರು ಒಂದಾಗಿ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ಒಬ್ಬ ಕಲಾವಿದನಿಗೆ ಇನ್ನೊಬ್ಬ ಕಲಾವಿದನ ಜೊತೆಯಲ್ಲಿ ಪೈಪೋಟಿಯಿಂದ ನಡೆಸುವಂತಹ ಅವಕಾಶ ಒಬ್ಬ ಕಲಾವಿದ ನಿಜವಾಗ್ಲೂ ಗೌರವ ತರುವಂಥದ್ದು. ಹಾಗಾಗಿ ನನಗೆ ಈ ತಂಡದಿಂದ ನಿರ್ದೇಶಕರು ನಿರ್ಮಾಪಕರು ನನಗೂ ನೇರ ಕಾಂಟ್ಯಾಕ್ಟ್ ಇಲ್ಲ. ನಿರ್ದೇಶಕರು, ಇದರಲ್ಲಿ ನಿಮಗೊಂದು ವಿಲನ್ ಪಾತ್ರ ಇದೆ, ಯಾಕೆ ಸ್ವಾಮಿ ಹಾಗಂತೀರಿ? ನಾನು ಸೂಪರ್ ವಿಲನ್ ಮಗ, ವಂಶ ಪಾರಂಪರ್ಯವಾಗಿ ನಾವು ವಿಲನ್ಗಳು. ಹಾಗಾಗಿ ನನಗೆ ವಿಲನ್ ಪಾತ್ರ ಅಂತಂದ್ರೆ ತುಂಬ ಇಷ್ಟ. ಖಂಡಿತ ಕೊಡಿ. ಇದಕ್ಕೆ ಯಾವುದು ಏನು ಎತ್ತ ಅಂತ ನಾನು ಬೇಕಿದ್ದು ಯಾವುದು ಕೇಳಲ್ಲ. ಯಾವತ್ತಿಂದ ಬರಬೇಕು, ನಾನು ಹೇಗಿರಬೇಕು, ನಿಮ್ದೆರಡು ಫೋಟೋಸ್ ಕಳಿಸಿ ಸರ್. ಆಗ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಏನೋ, ಅಥವಾ ಸೋಮಾರಿತನಕ್ಕೋ ಒಂದಷ್ಟು ಘಟನೆ ಬಿಟ್ಕೊಂಡ್ಬಿಟ್ಟಿದ್ದೆ. ಅದರದ್ದು ಫೋಟೋಸ್ ಕಳಿಸ್ದೆ. ತುಂಬ ಚೆನ್ನಾಗಿದೆ ಸರ್ ಅಂದ್ರೆ. ಅಯ್ಯೋ ಯಾಕೆ ಹೋಗಿ ಕಾಣಿಸ್ತು, ಇರಲಿ ಆಯಿತು. ಇದಕ್ಕೆ ಮೀಸೆ ಅಂದ್ರೆ, ಇಲ್ಲ ಸರ್ ನೀವು ಈ ಘಟನೆ ಹಾಗೇ ಬಿಟ್ಕೊಂಡು ಮೇಂಟೈನ್ ಮಾಡಿ ಅಂತಂದ್ರು. ಸರಿ ಅಂದೆ. ಕಾರ್ಯಾನುಕಾರಣದಿಂದ ನನ್ನ ಪಾತ್ರ ಬರೋದಕ್ಕೆ, ಆ ಪಾತ್ರ ಮೊದಲನೇ ದಿನವೇ ಬಂತು. ಮೊದಲನೇ ದಿನ ಶೂಟಿಂಗ್ ಶುರುವಾಗಿದ್ದೇನೋ ಮೊದಲನೇ ದಿನ ನನ್ನ ಪಾತ್ರ, ಅದು ನನ್ನ ಹೆಗ್ಗಳಿಕೆ, ಫಸ್ಟ್ ಶಾರ್ಟ್ ಫೇಸ್ ಮಾಡಿದ್ರು ನಾನು. ಅಷ್ಟೊತ್ತಾಗಲೇ ಸುಮಾರಾಗಿ ಬಂದಿದ್ದು, ಸರಿ ಗೆಟಪ್ ತುಂಬ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ ಅಂದರು. ಸೊ ಹಾಗಾಗಿ ಯಾವಾಗಲೂ ನೀಟ್ ಶೇವ್ ಮಾಡ್ಕೊಳ್ತಾ ಇದ್ದಂಥ ನಾನು ಯಾರಿಗೂ ಗುರ್ತು ಸಿಕ್ಕದೆ ಇರೋ ಈ ಗೆಟಪ್ ಕೊಡ್ತಿದ್ದೇನೆ. ಇದಕ್ಕೊಂಥರ ನನಗೆ ತುಂಬ ಸಂತೋಷ ಅಂತ ಅನಿಸುತ್ತೆ. ಯಾಕೆಂತಂದ್ರೆ ಇದ್ರೂ ನಾನು ಕಾಣಿಸ್ದೇ ಇರುವಂತ ಮುಖ ನನ್ನ ಸ್ಕ್ರೀನ್ ಅಲ್ಲಿ ಕಾಣಿಸ್ದಾಗ ಚೆನ್ನಾಗಿದ್ದೀನಲ್ಲ ಶುಭಾಷ್ ಅನ್ನೋ ಥರ ಅನ್ನಿಸ್ತೆ. ಹಾಗಾಗಿ ನನಗೆ ಈ ಗೆಟಪ್ ತುಂಬ ಇಷ್ಟ ಆಗಿದೆ, ಈ ಪಾತ್ರ ತುಂಬ ಇಷ್ಟ ಆಗಿದೆ. ನಮ್ಮ ಅಣ್ಣ ಸುಂದರ ರಾಜ್ ಅವರು ಹೇಳಿದ್ರು, ಇದಕ್ಕೆ ನಿಜವಾದಂಥ ಬುನಾದಿ ಅಂತಂದ್ರೆ ಆ ಡೈಲಾಗ್ಗಳು ಬರೆದಿರುವಂತಹ ನಮ್ಮ ಯೋಗಾನಂದವರು. ನನ್ನನ್ನು ತುಂಬ ಚೆನ್ನಾಗಿ ಕಾಣಿಸಿದಂತೆ ನನ್ನ ಕ್ಯಾಮ್ರಾಮನ್ಗಳು, ನನ್ನ ಸುಂದರವಾಗಿ ಕಾಣಿಸುವಂತಹ ನಮ್ಮ ಮೇಕಪ್ ತಂಡ, ನನಗೆ ಗಂಟ್ಲು ಆರಿ ಆ ಕಿರ್ಚಾಟದಲ್ಲಿ ಅಂದಾಗ ನನಗೆ ನೀರು ಕೊಟ್ಟವನು ನನ್ನ ಅನ್ನದಾತ. ಹಾಗಾಗಿ ಇವರೆಲ್ಲರೂ ಸಾಂಘಿಕ ಪ್ರಯತ್ನದಿಂದ ಈ ಪಾತ್ರ ನಿಮ್ಮೆಲ್ಲರ ಮನಸ್ಸಿಗೆ ತೃಪ್ತಿ ಸಂತೋಷ. ಶಿವಾಶ್ ಇನ್ನೊಂದ್ಸಲ ಉದಯ್ ಕುಮಾರ್ ಅವ್ರನ್ನ ಸ್ಕ್ರೀನಲ್ಲಿ ನೋಡ್ದಂಗೆ ಅನಿಸುತ್ತೆ ಅಂತ ಅಂದ್ಕೊಂಡ್ರೆ ನನ್ನ ಜನ್ಮ ಸಾರ್ಥಕ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ನಮ್ಮ ತಂಡಕ್ಕೆ
ಸಾವಿರಾರು ಎಪಿಸೋಡ್ಗಳು ನಿಮ್ಮನ್ನ ಕೂಡುವಂತಹ ಎಲ್ಲ ಶಿಕ್ಷಣನು ಆ ಭಗವಂತ ಕೊಡ್ಲಿ ಅಂತ ನಿಮ್ಮೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ಸವಿನಯದಿಂದ ನಮಸ್ಕಾರ ಮಾಡುವಂತಹ ಕಲಾಕೇಸರಿ ಉದಯ್ ಕುಮಾರ್ ಅವರ ಮಗ ವಿಕ್ರಮ್ ಉದಯ್ ಕುಮಾರ್.